ರಸ್ತೆ ತುಂಬೆಲ್ಲ ಧೂಳು, ಕೇಳೋರಿಲ್ಲ ಜನರ ಗೋಳು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರ ಆಕ್ರೋಶ. ಧೂಳು ಧೂಳು ಧೂಳು, ಎತ್ತ ನೋಡಿದರೂ ಧೂಳು. ಎಲ್ಲ ಸರಿ ಇರೋ ಜಾಗದಲ್ಲಿ ವಾಸ ಮಾಡೋದೇ ಕಷ್ಟ. ಮನೆಯ ಬಾಗಿಲು ಹಾಕಿದರೂ ಮನೆಯೊಳಗೆ ಉಸಿರಾಡಲು ಆಗದ ಪರಿಸ್ಥಿತಿ. ಹೌದು, ಅಭಿವೃದ್ಧಿ ಕಾಮಗಾರಿಗಳ ವಿಳಂಬದಿಂದ ಶಿವಮೊಗ್ಗದ ಜನತೆ ತತ್ತರಿಸುವಂತಾಗಿದೆ. ನಗರದ ಶೇಷಾದ್ರಿಪುರಂ ರೈಲ್ವೆ ಮೇಲ್ಸೇತುವೆ ಹಾಗೂ ರಾಗಿಗುಡ್ಡಕ್ಕೆ ಹೋಗುವ ರಸ್ತೆ ಅವ್ಯವಸ್ಥೆಯಾಗಿದ್ದು, ರಸ್ತೆಗಳಲ್ಲಿ ಶೇಖರಣೆ ಆಗಿರುವುದು ಸಾಮಾನ್ಯ ಧೂಳಲ್ಲ, ಇದು ನಿದ್ದೆಗೆಡಿಸುವ ಧೂಳು. ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿದ್ದರಿಂದ ಧೂಳಿನ ಗೋಳು ಶುರುವಾಗಿದೆ. ಅದರಲ್ಲೂ ಬಸ್, ಲಾರಿ, ಕಾರುಗಳು ಸಂಚರಿಸುವಾಗ ವಿಪರೀತ ಧೂಳು ತುಂಬುತ್ತಿದೆ. ಇದರಿಂದ ವೃದ್ಧರು, ಮಕ್ಕಳು ಆರೋಗ್ಯ ಸಮಸ್ಯೆಗೀಡಾಗುತ್ತಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ಯಾರೆ ಅಂತಿಲ್ಲ. ನಮಗೆ ಕಾಂಕ್ರೀಟ್ ರಸ್ತೆ ನಿರ್ಮಿಸಿ ಶಾಶ್ವತ ಪರಿಹಾರ ಕೊಡಿ ಎಂದು ಸ್ಥಳೀಯ ನಿವಾಸಿ ಸವಿತಾ ಒತ್ತಾಯಿಸಿದ್ರು. ಸಮಸ್ಯೆ ರೋಡ್ ಮೊದಲು ಏನಂದ್ರೆ ರೋಡು ರೋಡು ಅಂದ್ರೆ ಧೂಳು ಅಂದ್ರೆ ಧೂಳು. ಜಲ್ಲಿ ಪುಡಿ ಮೂರ್ ಸತಿ ಬಂದು ಹಾಕೋಗಿದಾರೆ ನಮಗೆ. ಅದು ಒಂದ್ ಸತಿ ಆಯ್ತು, ಒನ್ ಟೈಮ್ ಆಯ್ತು, ಹೋಗ್ಲಿ ಬಿಡಿ ಅನ್ಕೊಂಡ್ವಿ. ಆಮೇಲೆ ಟಾರ್ ಹಾಕ್ತೀವಿ ಅಂತ ಹೇಳಿದ್ರು, ಟಾರು ಹಾಕ್ಲಿಲ್ಲ ನಮಗೆ. ಎರಡ್ ಸತಿ ಟಾರ, ಇನ್ನೊಂದ್ ಸತಿ ಧೂಳು ಹಾಕಕ್ ಬಂದ್ರು, ಮತ್ತೆ ಟಾರ್ ಹಾಕ್ತೀನಿ ಅಂದ್ರು, ಮತ್ತೆ ಹಾಕ್ಲಿಲ್ಲ. ಮೂರನೇ ಸತಿ ಹಾಕಕ್ ಬಂದ್ರು ನಾವು ಇಲ್ಲೇ ಏರಿಯಾದವ್ರು ಎಲ್ಲರೂ ಸೇರ್ಕೊಂಡು ರೋಡ್ ಬ್ಲಾಕ್ ಮಾಡಿದ್ವಿ ನಾವು. ಹತ್ತು ವರ್ಷದ ಹಿಂದೆ ಇಲ್ಲಿ ಫ್ಲೈಓವರ್ ನಿರ್ಮಿಸಲಾಗಿದೆ. ಅಂದಿನಿಂದ ಇಂದಿನವರೆಗೂ ಇದೇ ಸಮಸ್ಯೆ. ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಗುಂಡಿ ಮುಚ್ಚಲು ನಗರ ಪಾಲಿಕೆಯವರು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯ ನಿವಾಸಿ ಜಗದೀಶ್ ಹೇಳಿದ್ರು. ಫ್ಲೈಓವರ್ ಮೇಲೆ ರಸ್ತೆ ರಸ್ತೆ ಗುಂಡಿಗಳು ಬಿದ್ದಿದ್ದಾವೆ, ಅದರಿಂದ ಡಾಂಬರೀಕರಣ ರಸ್ತೆ ಹಾಳಾಗಿದೆ. ಅದ್ರ ಮೇಲೂ ಸಹಿತ ಕಾಂಕ್ರೀಟ್ ರಸ್ತೆ ಮಾಡಬೇಕು ಸರ್. ಹೆಚ್ಚು ಕಮ್ಮಿ ಫ್ಲೈಓವರ್ ಆಗಿ ಹೆಚ್ಚು ಕಮ್ಮಿ 10 ವರ್ಷ ಆಯ್ತು ಫ್ಲೈಓವರ್ ಆಗಿ. ಆ ಫ್ಲೈಓವರ್ 10 ವರ್ಷದಿಂದ ಇದೇ ಸಮಸ್ಯೆ ಆಗ್ತಾ ಇದೆ. ಯಾರು ಅಧಿಕಾರಿಗಳು ಸ್ಪಂದನೆ ಮಾಡಲ್ಲ? ಸಮಸ್ಯೆ ಅಂದ್ರೆ ಮೇಡಮ್, ಇಲ್ಲಿ ಮಳೆಗಾಲ ಬಂದಾಗ ಹೆಚ್ಚು ಕಮ್ಮಿ ಡ್ರೈನೇಜ್ ಬ್ಲಾಕ್ ಆಗ್ಬಿಡುತ್ತೆ. ಅಲ್ಲಿ ಬಂದ್ರೆ ಬರುವಂತ ಮಣ್ಣಿನಿಂದ ಡ್ರೈನೇಜ್ ಬ್ಲಾಕ್ ಆಗಿ ಡ್ರೈನೇಜ್ ಫುಲ್ಲು ತುಂಬ್ಕೊಂಡ್ಬಿಡುತ್ತೆ. ತುಂಬಿದಾಗ ಏನಾಗುತ್ತೆ, ರೋಡ್ವರೆಗೂ ನೀರು ನಿಲ್ಲುತ್ತೆ. ನೀರು ನಿಂತಾಗ ಏನಾಗುತ್ತೆ ಅಂದ್ರೆ ಅದು ರಸ್ತೆ ಗುಂಡಿ ಬೀಳುತ್ತೆ. ಗುಂಡಿ ಬಿದ್ದಾಗ ಬರೀ ಆ ವೆಟ್ ಮಿಕ್ಸ್ ಮತ್ತೆ ಇಲ್ಲ ಜಲ್ಲಿ ಪುಡಿ ಇಲ್ಲಾಂದ್ರೆ ಈ ಇಟ್ಟಿಗೆ ಪುಡಿ ತಂದಾಕ್ತಾರೆ. ಅದ್ರ ಮೇಲೆ ಯಾವ್ದೋ ರೀತಿ ಡಾಂಬರ್ಕರಣ ಮಾಡಿಲ್ಲ ಇವತ್ತವರೆಗೂ. ಹೆಚ್ಚು ಕಮ್ಮಿ 10 ವರ್ಷದಿಂದ ಮೇಲೆ ಯಾವ್ದೋ ಒಂದ್ ತ್ಯಾಪೆ, ಯಾವಾಗ್ಲೋ ಒಂದ್ ತ್ಯಾಪೆ, ಯಾವಾಗ್ಲೋ ಒಂದು ಬೇಬಿ ಜಲ್ಲಿ ತಂದು ಸುರಿಯೋದು, ಅದ್ರ ಮೇಲೆ ಸುಮ್ಮನೆ ವೆಟ್ ಮಿಕ್ಸ್ ಹಾಕೋದು ಮತ್ತೆ ಅಲ್ಲಿಗೆ ನಿಲ್ಸೋದು ಕೆಲಸನ. ಇದನ್ ಬಾರಿ ಇದನ್ನ ನೆಗ್ಲೆಜೆನ್ಸ್ ಕೆಲಸಗಳು ಇವಲ್ಲ ಬೇಡ. ಅಧಿಕಾರಿಗಳು ಗಮನಕ್ಕೆ ಡಿಸಿಗೂ ಮನವಿ ಮಾಡಿದೀವಿ, ಇಲ್ಲೋ ಆಮೇಲೆ PWD ಆಫೀಸರ್ಗಳಿಗೂ ಎಲ್ಲ ಮನವಿ ಮಾಡಿದ್ರು. ಯಾವ್ದು ಏರಿಯಾ ಕೌನ್ಸಿಲರ್ ಆಗ್ಲಿ, MLA ಸರ್ ಆಗ್ಲಿ, ಯಾವ ನೀವು ಬಂದಾಗ ಅಷ್ಟೇ ಯಾರೋ ಅಥವಾ ಮೀಡಿಯಾದವರು ಅಥವಾ ಯಾರು ಕರ್ನಾಟಕ ಪರ ಸಂಘಟನೆಗಳು ಇಲ್ಲ ಮನೆಯವರು ಯಾವ್ದೋ ಒಂದು ವಾಟ್ಸಪ್ ಅಲ್ಲಿ ಕಳ್ಸಾಗ ಆ ಸಂಘಟನೆ ಮಾಡ್ತಾರೆ. ಸಂಘಟನೆ ಮಾಡಿದಾಗ ಅವಾಗ ಬರ್ತಾರೆ ಅಷ್ಟೇ. ಅದನ್ನ ಮತ್ತೆ ಇನ್ನು ಅನ್ನ ಅದನ್ನ ಇದನ್ನ ಮಾಡಕ್ಕೆ ಹೋಗಲ್ಲ, ಅದನ್ನ ಪ್ರೊಸೀಜರ್ ಆಗಿ ಕೆಲಸ ತಗೊಳ್ಳಲ್ಲ. ಸದ್ಯ ಈ ಧೂಳಿನಿಂದ ಅನುಭವಿಸುತ್ತಿರುವ ನರಕ ಯಾರಿಗೂ ಬೇಡಪ್ಪ ಅಂತಿರುವ ಜನರು, ಅಧಿಕಾರಿಗಳು ಈ ಸಮಸ್ಯೆಯತ್ತ ಕಣ್ತೆರೆದು ನೋಡಿದ್ರೆ ಅನಾರೋಗ್ಯದಿಂದ ಜನರನ್ನ ಬಚಾವ್ ಮಾಡಿದಂತಾಗುತ್ತದೆ ಎಂಬುದೇ ನಮ್ಮ ಅಶ್ವವೇಗ ನ್ಯೂಸ್ನ ಕಳಕಳಿಯಾಗಿದ್ದು, ಇನ್ನಾದರೂ ಅಧಿಕಾರಿಗಳು ಕಾಂಕ್ರೀಟ್ ರಸ್ತೆ ನಿರ್ಮಿಸುತ್ತಾ ಅಂತ ಕಾದ್ ನೋಡಬೇಕಾಗಿದೆ. ಅಶ್ವಿನಿ ನಾಯಕ, ಅಶ್ವವೇಗ ನ್ಯೂಸ್, ಶಿವಮೊಗ್ಗ.